Yes, good morning my dear students. Welcome back to Kannada class. Nanna nimma shikshaka Dyamanna Jaya. Nannella priya vidyarthigalige belagina shubhodaya. Nimagellarigu Kannada tarigatige aathmeeyavadantaha swagata. Well, my dear students, nanna priya vidyarthigale vishaya Kannada 6ne tarigatiyavarige ಪದ್ಯ ಭಾಗ ಮತ್ತೆ ಗದ್ಯ ಭಾಗ ಪೂರಕ ಪಠ್ಯಗಳು ಅಂತ ಇದೆ ಅಲ್ವಾ ಸಾರಿ ಆ ಪೂರಕ ಪಠ್ಯದಲ್ಲಿ ನಾನು ಇವಾಗಲೇ ಎರಡು ಪಾಠಗಳನ್ನು ಮಾಡಿದೆ ಅಲ್ವಾ ಪೂರಕ ಅಧ್ಯಯನ ಅನ್ನುವಂತ ಒಂದು ಭಾಗದಲ್ಲಿ ಎರಡು ಅಧ್ಯಯನವನ್ನ ಮಾಡಿದೆ ಹಿಂದಿನ ತರಗತಿಯಲ್ಲಿ ಮೂರನೇ ಅಧ್ಯಯನವನ್ನ ನಾವು ನೋಡ್ತಾ ಚರ್ಚೆಯನ್ನ ಮಾಡ್ತಾ ಹೋಗೋಣ ಓಕೆನಾ ಯಾವುದು ಮೂರನೇ ಅಧ್ಯಾಯ ಯಾವುದು ಪುಟ್ಟ ಲಕ್ಷ್ಮಿಯ ಕಥೆ ಪುಟ್ಟಲಕ್ಷ್ಮಿಯ ಕಥೆ ಯಾರು ಪುಟ್ಟಲಕ್ಷ್ಮಿ ಕಥೆಯನ್ನ ಬರೆದಂತವ್ರು ಯಾರು ಯಾರು ಚಹ ರಘುನಾಥ ಚಹ ರಘುನಾಥ್ ಇವರ ಒಂದು ಕಿರು ಪರಿಚಯವನ್ನು ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಕೃತಿಕಾರರ ಪರಿಚಯ ಕೃತಿಕಾರರು ರಘುನಾಥ ಚೆನ್ನಿಂಗರಾಯಪ್ಪ ಹರಡ ನೋಡಿ ಪುಟ್ಟಲಕ್ಷ್ಮಿ ಎನ್ನುವಂತಹ ಈ ಕಥೆಯನ್ನು ಬರೆದಂತವರು ಚಹ ರಘುನಾಥ ನೆನಪಿಟ್ಕೊಳ್ಳಿ ಅವರ ಪೂರ್ಣ ನಾಮ ರಘುನಾಥ ಚೆನ್ನಿಂಗರಾಯಪ್ಪ ಹರಡಾಪುರ ಅವರ ಹೆಸರು ತಿಳಿಸ್ತಾರೆ ಒಂದು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಅವರು ಜನಿಸ್ತಾರೆ ಅಂತಿದೆಯಾ ಸ್ಥಳ ಯಾವ ಸ್ಥಳದಲ್ಲಿ ಅವರು ಜನಿಸ್ತಾರೆ ನೋಡಿ ಗಮನಿಸಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹರಡಾಪುರ ಎಂಬಂತಹ ಒಂದು ಗ್ರಾಮದಲ್ಲಿ ಅವರು ಜನಿಸುತ್ತಾರೆ ಅಂತಿದೆಯಾ ಅವರ ತಂದೆ ಯಾರು ಚೆನ್ನಿಂಗರಾಯಪ್ಪ ತಾಯಿ ರತ್ನಮ್ಮ ಅವರ ಕೃತಿ ಕವಿತೆ ಕಥೆ ಪ್ರಬಂಧ ಲೇಖನ ನೋಡಿ ಗಮನಿಸಿ ಎಲ್ಲದೂ ಒಂದೊಂದೇ ಲೇಖನಗಳನ್ನು ಅವರು ಬರೆದಿರುವಂತಹ ಕೃತಿ ಆಗಿರ್ಬೋದು ಕವಿತೆ ಕಥೆ ಪ್ರಬಂಧ ಲೇಖನ ಎಲ್ಲ ಒಂದೊಂದೇ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ನಾನು ಅದನ್ನ ಒಟ್ಟಿಗೆ ಬರಬೇಕು ಮೆನ್ಷನ್ ಮಾಡಿದ್ದೇನೆ ಅಂತಿದೆಯಾ ನೋಡಿ ಕೃತಿ ಕವಿತೆ ಕಥೆ ಪ್ರಬಂಧ ಲೇಖನ ಮತ್ತೆ ನಾಟಕಗಳು ನಾವು ಬಂದಿದ್ದಾರೆ ನೋಡೋಣ ಬನ್ನಿ ಒಂದೊಂದು ಯಾವ್ದು ಹೇಳಿ ಹೊಳೆಯಲ್ಲಿ ಹರಿದ ನೀರು ಹೊರಗು ಮಳೆ ಹೊರಗು ಮಳೆ ರಾಗಿ ಮುದ್ದೆ ಚೆಲ್ಲಾಪುಲ್ಲಿ ವ್ಯಂಗ್ಯ ಚಿತ್ರ ವಿಶ್ವರೂಪ ಡಾಕ್ಟರ್ ದೇವಿ ಶೆಟ್ಟಿ ಆರ್ ನಾಗೇಂದ್ರ ರಾವ್ ಬಿಲ್ ಗೇಟ್ಸ್ ಅಣ್ಣಾ ಹಜಾರೆ ಸತಿ ಸುಲೋಚನಾ ಚಂದನ ಮನದ ಚಿನ್ನದ ಹೂಗಳು ಪುಟ್ಟಲಕ್ಷ್ಮಿ ಕಥೆ ಇದಿಷ್ಟು ಅವರು ಬರೆದಿರುವಂತಹ ಕಥೆ ಕೃತಿ ಕಾದಂಬರಿ ಲೇಖನಗಳು ಮತ್ತೆ ನಾಟಕಗಳು ಅರ್ಥಕೃತಿ ಅವರು ಬಂದಿರುವಂತಹ ಪ್ರಶಸ್ತಿಗಳನ್ನು ಗಮನಿಸೋಣ ಬನ್ನಿ ವಸುದೇವ ಭೂಪಾಲಂ ಬಹುಮಾನ ವರ್ಧಮಾನ ಪ್ರಶಸ್ತಿ ಕೆ ಸಾಂಬಶಿವಪ್ಪ ಸ್ಮಾರಕ ಪ್ರಶಸ್ತಿ ಇತ್ಯಾದಿ ಇನ್ನು ಹಲವಾರು ಪ್ರಶಸ್ತಿಗಳು ಸಹ ಅವರಿಗೆ ಲಭಿಸಿದೆ ಅಂತಿದೆಯಾ ಪ್ರಸ್ತುತ ಈ ಪುಟ್ಟಲಕ್ಷ್ಮಿ ಕಥೆ ಅನ್ನ ಈ ಪುಟ್ಟಲಕ್ಷ್ಮಿ ಎಂಬ ಲೇಖನದಿಂದ ಆಯ್ದಿರುವಂತಹ ಒಂದು ಭಾಗ ಅಂತಿದೆಯಾ ಆ ಪುಟ್ಟಲಕ್ಷ್ಮಿ ಅಂತ ಹೇಳಿ ಒಂದು ಲೇಖನವನ್ನು ಅವರು ಬರೆದಿದ್ದಾರಲ್ಲ ಆ ಲೇಖನದಲ್ಲಿಯೇ ಈ ಪುಟ್ಟಲಕ್ಷ್ಮಿ ಕಥೆ ಈ ಒಂದು ಕಥೆ ಇದೆಯಲ್ಲ ಆ ಒಂದು ಕಥೆಯಿಂದ ಆಯ್ದುಕೊಂಡಿರುವಂತಹದ್ದು ಒಂದು ಭಾಗ ಅಂತಿದೆಯಾ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕಥೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಿಮಗೂ ಇಷ್ಟ ನನಗೂ ಇಷ್ಟ ಸೊ ಇಂದಿನ ತರಗತಿಯಲ್ಲಿ ಈ ಪುಟ್ಟಲಕ್ಷ್ಮಿಯ ಕಥೆ ತುಂಬಾ ಚೆನ್ನಾಗಿದೆ ಈ ಕಥೆಯ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಪಂಚತಂತ್ರ ಕಥೆಗಳು ದಂತ ಕಥೆಗಳು ಹಾಡಗತೆ ಅಲ್ವಾ ಇವ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತು ಅಲ್ವಾ ಅದೇ ತರನೇ ಸಹ ಇದು ಒಂದು ದಂತ ಕಥೆ ಅಂತಿದೆಯಾ ಬನ್ನಿ ಹಾಗಾದ್ರೆ ಹೋಗೋಣ ಇಂದಿನ ತರಗತಿಗೆ ಕವಿ ಪರೀಕ್ಷೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಅರ್ಥ ಆಗಿದೆಯಾ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನಾನು ನಿಮಗೆ ಹೇಳ್ತಾ ಒಂದು ಸೈಡಿಗೆ ಬರಿತಾ ಹೋಗ್ತೇನೆ ಅರ್ಥ ಆಗ್ತಿದೆಯಾ ಬನ್ನಿ ಹೋಗೋಣ ಪೂರಕ ಅಧ್ಯಯನ ಮೂರನೇದು ಪುಟ್ಟಲಕ್ಷ್ಮಿ ಕತೆ ಚಹ ರಘುನಾಥ ಸುಯಿಟು ದುಬಾ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಗಿ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು
ದಂತ ವ್ಯಾಕರಣ ಕಥೆಯನ್ನು ಕಣ್ಣು ಬಿಟ್ಟಿಸದೆ ಹೇಳುತ್ತಿದ್ದರು. ತರಗತಿ ಒಳಗೆ ಪುಣ್ಯಕೋಟಿಯ ಪಾಠ ನಡೆಯುತ್ತಿದ್ದರೆ ಹೊರಗೆ ಸಂಪಿಗೆ ಮರಗದಲ್ಲಿ ದುಬಾಕ್ ದೆವ್ವ ತಲೆ ಕೆಳಗೆ ಮಾಡಿಕೊಂಡು ಕೆಳಕ್ಕೆ ಧುಮುಕಿತು. ತರಗತಿಯ ಹೊರಗೆ ಮೆಟ್ಟಿಲ ಬದಿಯಲ್ಲಿ ಊಟದ ಬ್ಯಾಗ್ಗಳನ್ನು ಮಕ್ಕಳು ಸಾಲಾಗಿ ಇರಿಸಿದ್ದರು. ಅವುಗಳನ್ನು ನೋಡಿದ ದುಬಾಕು ದೆವ್ವಕ್ಕೆ ಬಾಯಲ್ಲಿ ನೀರು ಇತ್ತು. ಜಿಗಿಯುತ್ತಾ ಅಲ್ಲಿಗೆ ಬಂದು ದುಬಾಕು ಒಂದು ಬ್ಯಾಗ್ನಿಂದ ಊಟದ ಡಬ್ಬಿ ಹೊರಗೆ ತೆರೆಯಿತು. ಅದರಲ್ಲಿ ಉಪ್ಪಿಟ್ಟು, ಛೇ ಕಾಂಕ್ರೀಟ್ ಎಂದು ದುಬಾಕು ಡಬ್ಬಿಯಲ್ಲಿನ ಉಪ್ಪಿಟ್ಟನ್ನು ಕೆಳಗೆ ಸುರಿಯಿತು. ಮತ್ತೊಂದು ಡಬ್ಬಿಯ ಮುಚ್ಚಳ ತೆರೆಯಿತು. ಅದರೊಳಗೆ ಮಸಾಲೆ ದೋಸೆ, ಇದು ತಣ್ಣಗಾಗಿದೆ ಎಂದರೆ ದೋಸೆಯ ಚೂರನ್ನು ಬಾಯಲ್ಲಿ ಇಟ್ಟುಕೊಂಡಿತು. ಮತ್ತೊಂದು ಡಬ್ಬಿಯೊಳಗೆ ಕೇಸರಿ ಬಾತ್ ಇತ್ತು. ಅಬ್ಬ, ಕೊನೆಗೂ ಸ್ವೀಟ್ ಸಿಕ್ತು ಎಂದು ಡಬ್ಬಿಯಲ್ಲಿ ಅಷ್ಟು ಕೇಸರಿ ಬಾತ್ ಅನ್ನು ದುಬಾಕು ಒಮ್ಮೆಗೆ ಬಾಯೊಳಗೆ ಸುರಿದುಕೊಂಡಿತು. ನಂತರ ನೋಡಿ, ಪಲಾವು, ರೊಟ್ಟಿ, ಪೂರಿ, ಪೊಂಗಲ್, ಚಪಾತಿ, ಸೇಬು ಹಣ್ಣಿನ ತುಂಡುಗಳು, ಬಾಳೆಹಣ್ಣು, ಹೀಗೆ ಡಬ್ಬಿಯೊಳಗಿದ್ದ ಬಗೆ ಬಗೆ ತಿಂಡಿಗಳನ್ನು ದುಬಾಕು ನಾಲಿಗೆ ಚಪ್ಪರಿಸಿದ್ದು ಬಿಟ್ಟಿತು. ಎಲ್ಲಾ ಡಬ್ಬಿಯೊಳಗೂ ಖಾಲಿಯಾದ ಮೇಲೆ ಸ್ವೀಟು ಎಂದು ಮಂತ್ರ ಹಾಕಿತು. ತಕ್ಷಣವೇ ಡಬ್ಬಿಯೊಳಗ ತುಂಬಾ ಕಲ್ಲು ಮಣ್ಣು ತುಂಬಿಕೊಂಡಿತು. ನೋಡಿ, ಒಂದು ದುಬಾಕ್. ಏನು ದುಬಾಕ್ ಅಂದ್ರೆ? ದುಬಾಕ್ ಅಂದ್ರೆ ಅದೊಂದು ದೆವ್ವದ ಹೆಸರು ಅಂತಿದ್ಯಾ? ದುಬಾಕ್ ಅಂದ್ರೆ ದೆವ್ವದ ಹೆಸರು, ದೆವ್ವ ಭೂತ. ನೀವೆಲ್ಲ ಭೂತ ದೆವ್ವ ಅಂತ ಹೇಳ್ತಲ್ಲ, ದುಬಾಕ್ ಅಂತ ಹೇಳಿ ಅದೊಂದು ದೆವ್ವದ ಹೆಸರು. ಬನ್ನಿ ನೋಡೋಣ, ಸ್ವೀಟ್ ಬುಕ್ ದುಬಾಕ್ ಅಂತ ಹೇಳಿ ಒಂದು ದೆವ್ವ ಬರುತ್ತೆ. ನೋಡಿ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಗಿ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನೋಡಿ, ಪುಣ್ಯ ಕೊಟ್ಟಿಕಟ್ಟೆ, ನಾನು ಮೂರನೇ ತರಗತಿಯಲ್ಲಿದ್ದೆ, ಮೂರನೇ ಕ್ಲಾಸ್ ಇದ್ದೆ, ಅವಾಗ ನಮ್ಗೆ ಈ ಪದ್ಯ ಇತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಕಥೆಯಲ್ಲೂ ಸಹ ಶಾಲೆಯಲ್ಲಿ ಪುಟ್ಟರಶ್ಮಿ ಮತ್ತೆ ಅದರ ಸ್ನೇಹಿತರು ಅದು ಉಳಿದವರೆಲ್ಲರೂ ರೋಜಿ ಮಿಸ್, ಯಾರು ರೋಜಿ ಮಿಸ್, ಈ ರೋಜಿ ಮಿಸ್ ಪುಣ್ಯಕೋಟಿ ಕಥೆಯನ್ನ ಮಕ್ಕಳಿಗೆ ಶಾಲೆಯಲ್ಲಿ ಹೇಳ್ತಿದ್ದಾರಂತೆ. ಮಕ್ಕಳೆಲ್ಲ ಪುಣ್ಯಕೋಟಿ ಮತ್ತು ಚಂಡ ವ್ಯಾಕರಣ ಕಥೆಯನ್ನು ಕೇಳ್ತಾ ಕಣ್ಣು ಬಿಟ್ಟಿಸಿದ ಕೇಳ್ತಿದ್ದಾರಂತೆ. ಪುಣ್ಯಕೋಟಿ ಕಥೆ ಅಂದ್ರೆ ಎಲ್ಲೂ ಇಷ್ಟ ಅಲ್ವಲ್ಲ, ಅದಕ್ಕೂ ಇಷ್ಟ, ನಿಮ್ಗೆ ಇಷ್ಟ, ನೀವು ಕೇಳಿರ್ತಾರೆ ಪುಣ್ಯಕೋಟಿಯ ಕಥೆಯನ್ನ. ಹಾಗೆ ಮಕ್ಕಳೆಲ್ಲ ತುಂಬಾ ಆಸಕ್ತಿಯಿಂದ ಪುಣ್ಯಕೋಟಿ ಕಥೆಯನ್ನ ಕೇಳ್ತಿದ್ದಾರಂತೆ. ತರಗತಿಯ ಹೊರಗೆ ನೋಡಿ, ನಮ್ಮ ಶಾಲೆಯಲ್ಲಿ ನಿಮ್ಮ ಪಕ್ಕದಲ್ಲಿ ಒಂದು ಮರ ಇದೆಯಲ್ಲ, ಆ ಮರದ ಕಟ್ಟೆ ಇದೆ, ಹಾಗೆ ಅವರ ಸ್ಕೂಲಲ್ಲೂ ಸಹ ಒಂದು ಹೊರಗಡೆ ಮರ ಇದ್ದಂತೆ. ಮರದ ಕಟ್ಟೆ ಮೇಲೆ ದೆವ್ವ ಕೂತಿದ್ದಂತೆ. ನೋಡಿ ನೋಡೋಣ ಬನ್ನಿ, ತರಗತಿ ಒಳಗೆ ಪುಣ್ಯಕೋಟಿಯ ಪಾಠ ನಡೆಯುತ್ತಿದ್ದರೆ ಹೊರಗೆ ಸಂಪಿಗೆಯ ಮರದಲ್ಲಿ ದುಬಾಕು ದೆವ್ವ ತಲೆ ಕೆಳಗೆ ಮಾಡಿಕೊಂಡು ಕೆಳಗೆ ಧುಮುಕಿತು. ನೋಡಿ, ಸಂಪಿಗೆ ಮರದಲ್ಲಿರುವಂತಹ ಒಂದು ದೆವ್ವ ಹಿಂಗ್ ತಲೆ ಕೆಳಗೆ ಮಾಡಿಕೊಂಡು ಕೆಳಗೆ ಧುಮುಕಿತಂತೆ. ಇಲ್ಲಿ ಕಾಣ್ತಿದೆಯಲ್ಲ, ಈ ದುಬಾಕು ದೆವ್ವ ಇದೆ, ದುಬಾಕು ದೆವ್ವ ಕಂಡಿದೆಯಾ? ತರಗತಿಯ ಹೊರಗೆ ಮೆಟ್ಟಿಲ ಬದಿಯಲ್ಲಿ ಊಟದ ಬ್ಯಾಗುಗಳನ್ನು ಮಕ್ಕಳು ಸಾಲಾಗಿ ಇರಿಸಿದ್ದರು. ನೋಡಿ, ತರಗತಿಯ ಹೊರಗಡೆ ಮೆಟ್ಟಿಲು ಕಾರಿಡಾರ್ ಇದೆಯಲ್ಲ, ನಮ್ಮ ಸ್ಕೂಲಲ್ಲಿ ಕಾರಿಡಾರ್ ಇದೆಯಲ್ಲ, ಹಂಗೆ ಆ ಶಾಲೆಯಲ್ಲೂ ಸಹ ಕಟ್ಟೆಯ ಮೇಲೆ ಊಟದ ಬ್ಯಾಗಿನ ಸಾಲಾಗಿ ಮಕ್ಕಳೆಲ್ಲ ನೀವೇ ಜೋಡಿಸಿರ್ತಿರೋ ಹಾಗೆ ಆ ಮಕ್ಕಳು ಸಹ ಜೋಡಿಸಿಟ್ಟಿರುತ್ತೆ. ಅವುಗಳನ್ನು ನೋಡಿ ದುಬಾಕು ದೆವ್ವದ ದೆವ್ವಕ್ಕೆ ಬಾಯಲ್ಲಿ ನೀರು. ಊಟದ ಬ್ಯಾಗ್, ಅಷ್ಟೊಂದು ಊಟದ ಬ್ಯಾಗ್ ಇದಾವಲ್ಲ, ಅಷ್ಟೊಂದು ಊಟದ ಬ್ಯಾಗ್ಗಳಲ್ಲಿ ತರ ತರದ ಬಗೆ ಬಗೆಯ ಊಟಗಳು, ತಿಂಡಿ ತಿನಿಸುಗಳು ಇರ್ತಾವಲ್ವಾ, ಅದಕ್ಕೆ ದುಬಾಕು ಬಾಯಲ್ಲಿ, ದುಬಾಕು ದೆವ್ವನ ಬಾಯಲ್ಲಿ ಏನ್ ಬಂತು? ನೀರು ಉಳಿತಂತೆ. ಅದಕ್ಕೆ ದುಬಾಕು ದೆವ್ವ ಜಿಗಿಯುತ್ತಾ ಜಿಗಿಯುತ್ತೆ ಜಿಗಿಯುತ್ತೆ ಏನ್ ಮಾಡ್ತಂತೆ, ಆ ಊಟದ ಬಾಗ ಹತ್ರ ಬಂತಂತೆ. ಬ್ಯಾಗಿನಿಂದ ಒಂದು ಬ್ಯಾಗಿಂದ ಒಂದು ಡಬ್ಬಿಯನ್ನ ತಂದು ಓಪನ್ ಮಾಡ್ತಂತೆ. ಅದರಲ್ಲಿ ಉಪ್ಪಿಟ್ಟಂತೆ, ಚೀ ಉಪ್ಪಿಟ್ಟು ಅಂತ ಹೇಳಿ ಅದೇನ್ ಮಾಡ್ತಂತೆ, ಕೆಳಗೆ ಸುಮ್ಮನೆ ಬಿಡ್ತಂತೆ. ಉಪ್ಪಿಟ್ಟಂದ್ರೆ ಯಾರಿಗೂ ಇಷ್ಟ ಆಗಲ್ಲ, ಅದಕ್ಕೆ ಆ ದೆವ್ವಗೂ ಇಷ್ಟ ಆಗಿಲ್ಲಂತೆ ಉಪ್ಪಿಟ್ಟಂದ್ರೆ. ಆಮೇಲೆ ಏನ್ ಮಾಡ್ತು, ಇನ್ನೊಂದು ಬ್ಯಾಗಿಂದ ಇನ್ನೊಂದು ಡಬ್ಬಿ ಮುಚ್ಚಳ ತೆಗಿತಂತೆ. ಅದರಲ್ಲಿ ಏನಿತ್ತು, ಮಸಾಲೆ ದೋಸೆ ಇತ್ತಂತೆ. ಅಯ್ಯೋ, ಇದು ತಣ್ಣಗಾಗಿದೆ ಅಂತ ಒಂದೇ ಪೀಸಿನ ಬಾಯಲ್ಲಿ ಹಾಕೊಂಡು ಅದನ್ನು ಚೆಲ್ಲಿ ಬಿಡ್ತಂತೆ. ಮತ್ತೊಂದು ಡಬ್ಬಿಯ ಬಾಕ್ಸ್ ಇತ್ತು, ಅದರಲ್ಲಿ ಏನಿತ್ತು, ಕೇಸರಿ ಬಾತ್ ಇತ್ತಂತೆ. ಅಪ್ಪ, ಕೊನೆಗೂ ಸ್ವೀಟ್ ಸಿಕ್ತಂತೆ ಹೇಳಿ ಎಲ್ಲಾ ಕೇಸರಿ ಬಾತನ್ನು ಒಂದೇ ಸಲನೆ ಆ ದುಬಾಕು ಡಬ್ಬ ಏನ್ ಮಾಡ್ತು, ನುಂಗ್ಬಿಡ್ತಂತೆ. ನೋಡಿ, ನೆಕ್ಸ್ಟ್ ಹಂಗೆ ಒಂದೊಂದೇ ಬ್ಯಾಗ್ ಓಪನ್ ಮಾಡಿ ನೋಡಿದಂತೆ ಏನೇನಿತ್ತು ಅದರಲ್ಲಿ, ಪಲಾವು, ಪೂರಿ, ರೊಟ್ಟಿ, ಚಪಾತಿ, ಪೊಂಗಲ್, ಸೇಬು ಹಣ್ಣುಗಳು, ತುಂಡುಗಳು,
ಎಲ್ಲದು ಬಗ್ಗೆ ಏನ್ ಮಾಡ್ತಂತೆ, ಎಲ್ಲ ತಿಂಡಿಗಳನ್ನು ತಿಂದು ಒಂದೇ ಸಲನೆ ಮುಗಿಸ್ತಂತೆ. ಕರ್ತಿದ್ಯಾ, ಈಗ ಎಲ್ಲ ಡಬ್ಬೆಗಳು ಖಾಲಿ ಆಯ್ತು. ಅದಕ್ಕೆ ದುಬಾಕು ದೇವ ಏನ್ ಮಾಡ್ತು, ಒಂದು ಮಂತ್ರ ಹಾಕಂತೆ. ಏನು? ಸೊಯ್ ಟುಬಕ್ ಅಂತ ಹೇಳಿ ಒಂದು ಮಂತ್ರ ಹಾಕಂತೆ. ಯಾವ ಮಂತ್ರ? ಸೊಯ್ ಟುಬಕ್ ಅಂತ ಹೇಳಿ ಒಂದು ಮಂತ್ರ ಹಾಕಂತೆ. ಈ ಮಂತ್ರ ಹಾಕಿದಂಗೆ ಆ ಖಾಲಿಯಾದಂತಹ ಡಬ್ಬಿಗಳೆಲ್ಲ ಕಲ್ಲು ಮಣ್ಣುಗಳು ತುಂಬಿಕೊಂಡ್ವಂತೆ. ನೆಕ್ಸ್ಟ್ ಹೋಗೋಣ ಬನ್ನಿ. ಡಣ ಡಣ ಗಂಟೆಯು ಭಾವಿಸಿತು, ಅದು ಊಟದ ಸಮಯ. ತರಗತಿಯಿಂದ ಹೊರಗೆ ಬಂದ ಪುಟ್ಟಲಕ್ಷ್ಮಿ ತನ್ನ ಬ್ಯಾಗಿನಿಂದ ಡಬ್ಬಿ ತೆಗೆದಳು. ನೋಡಿ ಗಮನಿಸಿ, ಮುಚ್ಚುಳ ತೆಗೆದು ನೋಡಿದರೆ ತಿಂಡಿಯೇ ಇಲ್ಲ. ಪುಟ್ಟಲಕ್ಷ್ಮಿಗೆ ಇಷ್ಟವೆಂದು ಅವಳ ಅಮ್ಮ ಕೇಸರಿ ಬಾತು ಮಾಡಿಬಿಟ್ಟಿದ್ದರು. ಆದರೆ ಈಗ ಡಬ್ಬಿಯಲ್ಲಿ ಕಲ್ಲು ಮಣ್ಣುಗಳು ತುಂಬಿದೆ. ಅರೆ, ನನ್ನ ಡಬ್ಬಿಯಲ್ಲೂ ತಿಂಡಿ ಇಲ್ಲ, ಅಮ್ಮ ಹಾಕಿದ ದೋಸೆಯನ್ನು ಯಾರೋ ತಿಂದು ಬಿಟ್ಟಿದ್ದಾರೆ, ಖಾಲಿ ಡಬ್ಬಿಯಲ್ಲಿ ಕಲ್ಲು ಕಲ್ಲು ಬೇರೆ ತುಂಬಿಸಿದ್ದಾರೆ ಎಂದು ಭೂಮಿಕಾ ಖಾಲಿ ಡಬ್ಬಿ ತೋರಿಸಿದಳು. ಅಷ್ಟರಲ್ಲಿ ಉಳಿದ ಮಕ್ಕಳು ತಮ್ಮ ತಮ್ಮ ಡಬ್ಬಿ ತೆರೆದರು. ಯಾರ ಡಬ್ಬಿಯಲ್ಲಿ ತಿಂಡಿ ಇರಲಿಲ್ಲ, ಎಲ್ಲ ಡಬ್ಬಿಯೊಳಗೂ ಕಲ್ಲು ಮಣ್ಣು ಡಬ್ಬಿಯೊಳಗಿನಲ್ಲಿ ತಿಂಡಿಗೆ ಎಲ್ಲಿ ಹೋಯಿತು, ಅದನ್ನು ಯಾರು ತಿಂದವರು ಯಾರು? ಮಕ್ಕಳ ಗಲಾಟೆ ನೋಡಿ ರೋಜಿ ಮಿಸ್ ಏನ್ ಮಾಡ್ತಾರೆ, ರೋಜಿ ಮಿಸ್ ಕೂಡ ಅಲ್ಲಿಗೆ ಬಂದರು. ಅವರಿಗೂ ಡಬ್ಬಿಯಲ್ಲಿನ ತಿಂಡಿ ಖಾಲಿಯಾಗಿದ್ದು ಹೇಗೆ ಎನ್ನುವುದು ತಿಳಿಯಲಿಲ್ಲ. ಯಾವುದೋ ಒಂದು ಡಬ್ಬಿ ಖಾಲಿಯಾಗಿದ್ದರೆ ಅದನ್ನು ಕಿಡಿಗೇಡಿಗಳ ಕೆಲಸ ಎನ್ನಬಹುದಿತ್ತು. ಆದರೆ ಎಲ್ಲ ಡಬ್ಬಿಗಳು ಖಾಲಿಯಾಗಿವೆ. ಇದೊಳ್ಳೆ ಪೀಕ್ಲಾಟ ಆಯ್ತಲ್ಲ ಅಂದುಕೊಂಡರು ರೋಜಿ ಮಿಸ್. ಕಂಪ್ಲೇಂಟ್ ಹೆಡ್ ಮಿಸ್ ವರೆಗೂ ಹೋಯಿತು. ಏನಾಗಿದೆ ಎಂದು ಯೋಚಿಸೋಣ, ಯೋಚನೆಯನ್ನು ಮಾಡೋಣ, ಈಗ ಎಲ್ಲರೂ ನಿಮ್ಮ ಕ್ಲಾಸ್ಗಳಿಗೆ ಹೋಗಿ ಎಂದರು ಹೆಡ್ ಮಿಸ್. ಖಾಲಿ ಹೊಟ್ಟೆಯಲ್ಲಿ ತರಗತಿಗೆ ಹೋದರು. ನೋಡಿ, ಡಣ ಡಣ ಗಂಟೆಯು ಬಾರಿಸಿತು. ನೋಡಿ, ಮಧ್ಯಾಹ್ನ ಆಯ್ತಂತೆ ಅವರಿಗೆ. ಮಧ್ಯಾಹ್ನ ಆದ ತಕ್ಷಣ ಊಟ ಬೆಲ್ಲ ಆಗುತ್ತಲ್ವಾ, ಸೊ ಹಾಗಾಗಿ ಡಣದ ಗಂಟೆ ಹೊಡೆದಂತೆ ಎಲ್ಲರೂ ಊಟ ಮಾಡಕ್ಕಿಂತ ಬಂದ್ರಂತೆ. ಅವಾಗ ಏನಾಯ್ತು, ತರಗತಿಯಿಂದ ಎಲ್ಲರೂ ಹೊರಗಡೆ ಬಂದು ಪುಟ್ಟಲಕ್ಷ್ಮಿಗೆ ಇಷ್ಟ ಅಂತ ಹೇಳಿ ಅವರಮ್ಮ ಕೇಸರಿ ಬಾತ್ ಮಾಡಿರ್ತಾರೆ. ಪುಟ್ಟಲಕ್ಷ್ಮಿ ತನ್ನ ಡಬ್ಬಿಯಿಂದ ಮುಚ್ಚಳವನ್ನು ತೆಗಿತಾಳೆ, ಅದರಲ್ಲಿ ಕೇಸರಿ ಬಾತ್ ಇರಲಿಲ್ಲ. ನೋಡಿದ್ರೆ ಆಶ್ಚರ್ಯ ಆಯ್ತು ಅವಳಿಗೆ, ಅಯ್ಯೋ ನನ್ನ ಡಬ್ಬಿಯೊಳಗೆ ಕೇಸರಿ ಬಾತ್ ಇಲ್ಲ, ಅಮ್ಮ ನನಗೆ ಇಷ್ಟ ಅಂತ ಹೇಳಿ ಕೇಸರಿ ಬಾತ್ ಹಾಕಿದ್ರು, ಇದರಲ್ಲಿಗ ಬರೀ ಕಲ್ಲು ಮಣ್ಣು ಇದೆಯಲ್ಲ ಅಂತ ಹೇಳಿ ಪುಟ್ಟಲಕ್ಷ್ಮಿ ಯೋಚನೆ ಮಾಡಿರ್ತಾಳೆ. ಅಷ್ಟರಲ್ಲೇ ಯಾರು ಬರ್ತಾರೆ ಅಷ್ಟರಲ್ಲೇ ಭೂಮಿಕಾ ನೋಡಿ, ಅರೆ ನನ್ನ ಡಬ್ಬಿಯಲ್ಲೂ ತಿಂಡಿ ಇಲ್ಲ, ಅಮ್ಮ ಹಾಕಿದ ದೋಸೆ ಎಲ್ಲ ಯಾರೋ ತಿಂದು ಬಿಟ್ಟಿದ್ದಾರೆ, ಖಾಲಿ ಡಬ್ಬಿಯಲ್ಲಿ ಕಲ್ಲು ಮಣ್ಣು ಬೇರೆ ತುಂಬಿಸಿಟ್ಟಿದ್ದಾರೆ ಅಂತ ಹೇಳಿ ಭೂಮಿಕಾ ಹೇಳ್ತಾರೆ. ಅಷ್ಟರಲ್ಲಿ ಉಳಿದ ಮಕ್ಕಳು ತಮ್ಮ ತಮ್ಮ ಡಬ್ಬಿಯನ್ನು ತೆಗೆದು ತೋರಿಸ್ತಾರೆ. ನಮ್ಮ ಡಬ್ಬಿಯಲ್ಲೂ ಸಹ ತಿಂಡಿ ಇಲ್ಲ, ಬರೀ ಕಲ್ಲು ಮಣ್ಣು ತುಂಬಿದೆ, ತಿಂಡಿಯನ್ನು ಯಾರು ತಿಂದ್ರು, ಎಲ್ಲಿ ಹೋಯ್ತು ಅಂತೇಳಿ ಎಲ್ಲ ಮಕ್ಕಳು ಜೋರಾಗಿ ಗಲಾಟೆ ಮಾಡ್ತಿರ್ತಾರಂತೆ. ಅಷ್ಟರಲ್ಲೇ ರೋಜಿ ಮಿಸ್ ಬರ್ತಾರೆ. ರೋಜಿ ಮಿಸ್ ಬಂದು ಅವರು ನೋಡ್ತಾರೆ, ಅವರ ಡಬ್ಬಿಯಲ್ಲೂ ಸಹ ತಿಂಡಿ ಕಾಣಲಿಲ್ಲ ಅಂತೆ. ಯಾರದೋ ಒಬ್ಬರದು ಡಬ್ಬಿಯಲ್ಲಿ ತಿಂಡಿ ಇಲ್ಲ ಅಂತಂದ್ರೆ ಯಾರು ಕಿಡಿಗೇಡಿಗಳು ಮಾಡಿದಾರಪ್ಪ ಅಂತೇಳಿ ಅನ್ಕೋಬಹುದು. ಅಂದ್ರೆ ಎಲ್ಲರ ಡಬ್ಬಿಯಲ್ಲೂ ಸಹ ತಿಂಡಿ ಇಲ್ಲ, ಊಟ ಇಲ್ಲ, ಏನಿಲ್ಲ ಅಂತೇಳಿ ರೋಜಿ ಮಿಸ್ ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ ಇದೊಂದು ಪೀಕ್ಲಾಟ ಆಯ್ತಲ್ಲಪ್ಪ, ಇದೊಂದು ಟೆನ್ಷನ್ ಆಯ್ತಲ್ಲಪ್ಪ ಅಂತೇಳಿ ರೋಜಿ ಮಿಸ್ ಯೋಚನೆ ಮಾಡ್ತಿರ್ತಾರೆ. ಈ ಒಂದು ಎಲ್ಲ ಸಮಸ್ಯೆ ಅಷ್ಟರಲ್ಲಿ ಯಾರ ಹತ್ರ ಹೋಗಿರುತ್ತೆ, ಹೆಡ್ ಮಿಸ್ ಹತ್ರ ಹೋಗಿರುತ್ತೆ, ಹೆಚ್ಎಂ ಹತ್ರ ಹೋಗಿರುತ್ತೆ. ಆಯ್ತಾ, ಹೆಚ್ಎಂ ಏನಿರ್ತಾರೆ, ಆಯ್ತು ನಿಮ್ಮ ತಿಂಡಿ ಎಲ್ಲ ಎಲ್ಲಾಗಿದೆ, ಏನಾಗಿದೆ, ಯಾರು ತಿಂದಿದ್ದಾರೆ ಅದನ್ನೆಲ್ಲ ನೋಡೋಣ, ಯೋಚನೆ ಮಾಡಿ ಅದನ್ನೆಲ್ಲ ಯೋಚನೆ ಮಾಡಿ ನೋಡೋಣ, ಈಗೆಲ್ಲ ನಿಮ್ ನಿಮ್ಮ ಕ್ಲಾಸ್ಗಳಿಗೆ ಹೋಗಿ, ನಿಮ್ ನಿಮ್ಮ ತರಗತಿಗೆ ಹೋಗಿ ಅಂತ ಹೇಳಿ ಹೆಚ್ಎಂ ಹೇಳ್ತಾರೆ, ಹೆಡ್ ಮಿಸ್ ಹೇಳ್ತಾರೆ. ಖಾಲಿ ಹೊಟ್ಟೆಯಲ್ಲಿ ಪಾಪ ಎಲ್ಲ ಮಕ್ಕಳು ಏನ್ ಮಾಡ್ತಾರೆ, ಖಾಲಿ ಹೊಟ್ಟೆಯಲ್ಲಿ ಪಾಪ ಎಲ್ಲರೂ ಅವರ ತರಗತಿಗಳಿಗೆ ಹೋಗಿ ಕೂತ್ಕೊಳ್ಳುತ್ತಾರೆ. ಅರ್ಥ ಆಗ್ತಿದೆಯಾ? ಓಕೆ, ಇಲ್ಲಿವರೆಗೂ ಇಂದಿನ ತರಗತಿಯಲ್ಲಿ ನಾವು ಮುಂದೆ ಏನಾಗ್ತದೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಷ್ಟರಲ್ಲೇ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ವಾಟ್ಸಪ್ ಮೂಲಕ ನಿಮ್ಮ ಡೌಟ್ಸ್ಗಳನ್ನು, ನಿಮ್ಮ ಸಂದೇಹಗಳನ್ನ ವಾಟ್ಸಪ್ ಮೂಲಕ ನಮಗೆ ಮೆಸೇಜ್ ಅನ್ನ ಹಾಕ್ಬೋದು. ಅರ್ಥ ಆಗ್ತಿದೆಯಾ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.